ತುಮಕೂರಿನ ಮಾಜಿ ಸಂಸದ ಮುದ್ದಹನುಮೇಗೌಡರು ಜ್ಞಾಪಕ ಇರಬೇಕು ನಿಮಗೆ. ದೇವೇಗೌಡರಿಗೋಸ್ಕರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಬಿಟ್ಕೊಟ್ರಲ್ಲ ಸಿಟ್ಟಿಂಗ್ ಎಂ ಪಿ, ಅವ್ರು ಇವಾಗ ಹೇಳ್ತಿರೋದು ಕುಣಿಗಲ್ನಿಂದ ನಂಗೆ ಟಿಕೆಟ್ ಬೇಕು. ಕುಣಿಗಲ್ನಲ್ಲಿ ಹಾಲಿ ರಂಗನಾಥ್ ಅವರು ಎಮ್ ಎಲ್ ಎ ಆಗಿರೋದು ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ. ಇಲ್ಲ ಇಲ್ಲ, ನನಗೆ ಬೇಕು, ನಾನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಳಿ ಹೋಗಿ ಟಿಕೆಟ್ ಕೇಳ್ತೀನಿ, ಅವ್ರು ಟಿಕೆಟ್ ಕೊಡಲಿ ಬಿಡಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ. ನನ್ನ ಕ್ಷೇತ್ರ ಕುಣಿಗಲ್ಲು, 2 ಸರ್ತಿ ಗೆದ್ದಿದ್ದರು ಹಾಗೆ ನೋಡೋಕೆ ಹೋದರೆ ಕುಣಿಗಲ್ನಿಂದ ಮುದ್ದಹನುಮೇಗೌಡರು ಹಿಂದೆ. ಹಾಗಾಗಿ ನನಗೆ ನನಗೆ ಬೇಕೇ ಬೇಕು ಟಿಕೆಟ್ ಅಂತ ಕೂತಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇದೆ. ಆಗಲೇ ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಅದರಲ್ಲೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾದಂತಹ ದೇವೇಗೌಡರಿಗೆ ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದಂತಹ ಮಾಜಿ ಸಂಸದ ಮುದ್ದಹನುಮೇಗೌಡರು ಈಗ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ. ಅದರಲ್ಲೂ ಕೂಡ ಕುಣಿಗಲ್ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಬೇಕೆನ್ನುವಂಥ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಈಗ ಕುಣಿಗಲ್ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ. ಬನ್ನಿ, ಅವರೀಗ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಕುಣಿಗಲ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದೀರಾ, ಆಲ್ರೆಡಿ ನಿಮ್ಮ ಕಾಂಗ್ರೆಸ್ ಶಾಸಕರಲ್ಲಿದ್ದಾರೆ, ಯಾವ ಒಂದು ಭರವಸೆಯ ಮೇಲೆ, ಯಾವ ಒಂದು ನಂಬಿಕೆಯ ಮೇಲೆ ನೀವು ಆ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದೀರಿ? ಈಗ ನನಗೆ, ನಾನು ಲೋಕಸಭಾ ಸದಸ್ಯನಾಗಿದ್ದೆ, ಲೋಕಸಭಾ ಸದಸ್ಯನಾಗಲಿಕ್ಕೆ ನಾನು ಪುನಃ ನನಗೆ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರೆ ಜನ ನನ್ನ ಒಪ್ಕೊಳ್ತಿದ್ರು ತಿರಸ್ಕರ್ತಿದ್ರು, ಜನಕ್ಕೆ ಬಿಟ್ಟಂಥ ವಿಚಾರ. ಜನ ತಿರಸ್ಕರಿಸ್ಬಿಟ್ಟಿದ್ರೆ ನಾನು ನಿಂತು ನಾನು ಇನ್ನೊಂದು ಕಡೆ ನಿಲ್ತೀನಿ, ಅಸೆಂಬ್ಲಿ ನಿಲ್ತೀನಿ ಹಾಗೆ ಅಂತ ಕೇಳೋಕ್ಕಾಗ್ತಿರಲಿಲ್ಲ. ಅಲ್ಲಿ ಪಕ್ಷ ಒಂದು ರೀತಿಯಲ್ಲಿ ನಾನು ತ್ಯಾಗ ಮಾಡಬೇಕು ಅಂತ ಅನ್ನೋ ರೀತಿಯಲ್ಲಿ ನನಗೆ ಅದನ್ನು ಆ ರೀತಿ ಅದನ್ನು ಸೀಟಿಗೆ ನಾನು ಕಂಟೆಸ್ಟ್ ಮಾಡೋದು ತಪ್ಪಿದ್ದರಿಂದ ಅನಿವಾರ್ಯವಾಗಿ ನಾನು ವಿಧಾನಸಭೆ ಚುನಾವಣೆಗೆ ನಿಲ್ಲಬೇಕೀಗ. ವಿಧಾನಸಭೆ ಚುನಾವಣೆ ನಿಲ್ಲಬೇಕಾದ್ರೆ ನಾನು ಎಲ್ಲಿ ನಿಲ್ಲಬೇಕು? ನನ್ನ ಹುಟ್ಟೂರು, ನಾನು ಎಲ್ಲಿ ಮತದಾರ ಇದ್ದೀನಿ, ನಾನು ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ, ನಾನು ಎಲ್ಲಿ ಶಾಸಕನಾಗಿ ನಾನು 10 ವರ್ಷಗಳ ಕೆಲಸ ಮಾಡಿದ್ದೀನಿ, ಅಲ್ಲೇ ನಿಲ್ಲಬೇಕು ನಾನು. ಅಲ್ಲಿ ನಿಲ್ಲಬೇಕಾದ್ರೆ ಅಂತಿಮವಾಗಿ ಯಾರು? ಜನರ ಒಪ್ಪಿಗೆ ಬೇಕು. ಜನರ ಮನಸ್ಸಿನ ಅವರ ಭಾವನೆಗಳು, ಅವರ ಇಂಗಿತ. ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ನಾನು ಅನ್ನೋದು ಅವರ ಆಸೆ ಆಗಿತ್ತು. ಹಾಗಾಗಿ ಕಳೆದ 3 ವರ್ಷಗಳಿಂದ ನಾನೇನು ಲೋಕಸಭೆಗೆ ನಿಲ್ಲಲಿಲ್ಲ, ಅವಾಗಲಿಂದಲೂ ಕೂಡ ನಿರಂತರವಾಗಿ ನನಗೆ ಒತ್ತಡ ಜಾಸ್ತಿ ನಮ್ಮ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಏನು ಮತದಾರರು ಬಂಧುಗಳಿದ್ದಾರೆ ಅವರು ನಿರಂತರವಾಗಿ ನನ್ನ ಮೇಲೆ ಒತ್ತಡ ತಂದರು. ಇಲ್ಲ, ನೀವು ಇಲ್ಲಿ ಕಂಟೆಸ್ಟ್ ಮಾಡಿ ಹಾಗೆ ಅಂತೇಳಿ. ನಾನು ಆ್ಯಸ್ ಮೆಂಬರ್ ಆಫ್ ಪಾರ್ಲಿಮೆಂಟು ನನಗೆ ಸೀಟ್ ಡಿನೇ ಆಗಿದೆ. ಈಗ ನನಗೆ ಇಲ್ಲೊಂದು ಅದನ್ನು ಆ ನ್ಯಾಯನ, ಆ ಇಂಜಸ್ಟಿಸ್ ಏನಾಗಿದೆ ಅದನ್ನು ಇಲ್ಲಿ ತುಂಬಿಕೊಡ್ತಕ್ಕಂಥದ್ದು ಅಂದರೆ ನೀವು ಕುಣಿಗಲ್ನಲ್ಲಿ ನಾನು ಕಂಟೆಸ್ಟ್ ಮಾಡಬೇಕು ಅಂತಿದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಆಲ್ರೆಡಿ ಈಗಾಗಲೇ ಅವರು ಶಾಸಕರು ಇರೋದ್ರಿಂದ ಅದರಲ್ಲೂ ಕೂಡ KPCC ಅಧ್ಯಕ್ಷರ ಸಂಬಂಧಿ, ಅವರನ್ನು ಬಿಟ್ಟು ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ನಾನು ಸಿಟ್ಟಿಂಗ್ ಮೆಂಬರ್ ಇರಲಿಲ್ವ ನಾನಲ್ಲಿ ಪಾರ್ಲಿಮೆಂಟಲ್ಲಿ? ಹೂ ಕೇಮ್ ಟು ಮೈ ರೆಸ್ಕ್ಯೂ? ಸಿಟ್ಟಿಂಗ್ ಮೆಂಬರ್ ಸೀಟ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕಾಗಲ್ಲ ಅಂತ ಒಂದು ನಿಲುವು ತೊಗೋಬೋದಾಗಿತ್ತಲ್ಲ, ಅವಾಗ ಯಾಕೆ ತೊಗೊಳ್ಳಿಲ್ಲ ಆ ನಿಲುವನ್ನ? ಸಿ, ಪ್ರೊಟೆಕ್ಟಿಂಗ್ ದಿ ಸಿಟ್ಟಿಂಗ್ MLA ಈಸ್ ಒನ್ ಥಿಂಗ್, ಸೊ ಯು ಡೂ ನಾಟ್ ವಾಂಟ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸಿಟ್ಟಿಂಗ್ MP. ದೆನ್ ನಿಮ್ಮ ನ್ಯಾಯ ಎಲ್ಲಿದೆ ಮತ್ತೆ? ನ್ಯಾಯ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಸಿಟ್ಟಿಂಗ್ MP, ಸಿಟ್ಟಿಂಗ್ MLA ನ ಪ್ರೊಟೆಕ್ಟ್ ಮಾಡಬೇಕು ಅಂತ ನಿಮ್ಮ ವಾದ ಅಲ್ವಾ? ಮತ್ತು ಸಿಟ್ಟಿಂಗ್ MPನ ಯಾಕೆ ಪ್ರೊಟೆಕ್ಟ್ ಮಾಡಲಿಲ್ಲ ನೀವು? ಹಾಗಾದ್ರೆ ನಿಮಗೇನು ಭರವಸೆ ಕೊಟ್ಟಿದ್ರ ಅಂತ ಯಾರು ಅದನ್ನು ಸ್ಥಾನನ ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಮುಂದೆ MLA ಸೀಟ್ ಕೊಡ್ತೀನಿ? ಈಗ ಒಂದು ನಿಮಿಷ, ಸಿಟ್ಟಿಂಗ್ MP ಸೀಟ್ನ ತಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೇಲಿನ ವರಿಷ್ಠರು ರಾಹುಲ್ ಗಾಂಧಿಯವರೇ ಸ್ವತಃ ಮಾತಾಡಿ ನನಗೆ ಒಂದೇ ಒಂದು ಸೀಟು ರಾಜ್ಯಸಭೆದು ಬರ್ತಂದರೆ ಕರ್ನಾಟಕದಿಂದ ಅದನ್ನೇ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. 2 ವಿಧಾನ ಪರಿಷತ್ ಸ್ಥಾನಗಳು ಬಂದು ಅದನ್ನೂ ಕೊಡಲಿಲ್ಲ. ಓಕೆ, ದೆನ್ ಇದು ಇಟ್ ಈಸ್ ಮೈ ರೈಟ್, ಐ ಗಾಟ್ ಎವ್ರಿ ರೈಟ್. ಆ ಒಂದು ವಿಚಾರದಲ್ಲಿ ದ್ರೋಹ ಆಯಿತು ಅನ್ಸುತ್ತೆ? ದ್ರೋಹ ಅಂತ ನಾನು ಹೇಳೋದಿಲ್ಲ, ಅನ್ಯಾಯ ಆಗಿದೆ. ದ್ರೋಹ ಅನ್ನೋ ಮಾತು ಭಾಳ ದೊಡ್ಡ ಮಾತಾಗುತ್ತೆ, ಅನ್ಯಾಯ ಆಗಿದೆ. ನನಗೆ ಮಾತು ಕೊಟ್ಟಿದ್ರಲ್ಲ, ಮಾನ್ ಲೆವೆಲ್ ತನಕ ಹೋಗ್ತೀರಾ ನೀವು? ರಾಹುಲ್ ಗಾಂಧಿ ತನಕ ಹೋಗ್ಲೇಬೇಕಲ್ಲ, ಕೇಳಲೇಬೇಕಲ್ಲ. ಮತ್ತೆ ಪಕ್ಷದ ವರಿಷ್ಠರು ಅಂದರೆ ನಮ್ಮ ರಾಜ್ಯದ ವರಿಷ್ಠರನ್ನು ಕೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನಿದ್ದಾರೆ, ಸೆಂಟ್ರಲ್ ನಮ್ಮ ನಾಯಕರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಏನಿದ್ದಾರೆ ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರೆಲ್ಲರಿಗೂ ಹೇಳ್ತೀನಿ ನಾನು. ಒಂದು ವೇಳೆ ಇಲ್ಲಿ ನಿಮಗೆ ಟಿಕೆಟ್ ಸಿಗದೇ ಇದ್ದರೆ ರಾಹುಲ್ ಗಾಂಧಿ ಕಡೆಯಿಂದ ಟಿಕೆಟ್ ತಗೊಳ್ತೀವಿ ಅನ್ನುವಂಥ ಒಂದು ಭರವಸೆ? ನಾನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲೇಬೇಕು ಅನ್ನೋದಕ್ಕೆ ನನ್ನ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಒಂದು ವೇಳೆ ಈಗಾಗಲೇ ಚಾಲ್ತಿಯಲ್ಲಿರುವಂಥದ್ದು BJPಗೆ ಹೋಗಬಹುದು ಅನ್ನುವಂಥದ್ದು, BJPಯಿಂದ ಆಹ್ವಾನ ಏನಾದರೂ ಬಂದಿದೆಯಾ? ಈಗ ಇದನ್ನು ಸುಮ್ಮನೆ
ಕೆಲವು ನನಗೆ ಆಗದಲ್ಲೇ ಇರೋರು ಹುಟ್ಟಾಕ್ಕೊಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಸುಮ್ಮನೆ ನನಗೆ ಆಗದೇ ಇರೋರು ಇಲ್ಲ ಆಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು, ನನಗೆ ಪ್ರಾಮಾಣಿಕವಾಗಿ ನಾನು ಯಾವುದೋ ಆ ರೀತಿ ಪ್ರಯತ್ನ ಮಾಡಿಲ್ಲ, ನನ್ನ ಮೇಲೆ ಅಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅವ್ರು ಯಾರೂ ಮಾಡಿಲ್ಲ. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಅಲ್ಲ, ಈಗ ಹಾಲಿರುವಂಥ ಸಚಿವರಿಂದ, ಅದು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸಚಿವರಿಂದ ತಮಗೆ ಆಹ್ವಾನ ಬಂದಿದೆ? ಇಲ್ಲ, ನನಗೆ ನೀವು ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ ಹಾಗೆ ಏನಂತ ಅಂತ ಅನ್ನೋದು ಯಾವುದೂ ಮಾತುಕತೆಗಳು ನಡೆದಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಸ್ಪಷ್ಟಪಡಿಸಿದ್ದೀನಿ, ನಮ್ಮ ಜನಗಳ ಮುಂದೆ ಸ್ಪಷ್ಟಪಡಿಸಿದ್ದೀನಿ. ಮತ್ತು ನಾನು ನಿರಂತರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತಲೇ ನಾನು ನನ್ನ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ತುಮಕೂರು ಸಿಟಿ ಕೊಡ್ತೀವಿ, ಟಿಕೆಟ್ ಕೊಡ್ತೀವಿ, ತುಮಕೂರು ಸಿಟಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಾವು ನಂದು ಅನ್ನೋಂಥದ್ದ ಕೆ ಪಿ ಸಿ ಅಧ್ಯಕ್ಷರ ಸ್ವತಃ ವಹಿಸ್ಕೊಂಡ್ರೆ ನಿಮ್ಗೆ ಸಿದ್ಧನಾ? ನಾನು ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಹೇಳೋದು ಅಂತ ನನಗೆ ಅಷ್ಟೊಂದು ಭರವಸೆ ಕೊಡೋದನ್ನ ಬೇರೆಯವರಿಗೆ ಕೊಡ್ಬೋದಲ್ಲ. ಅವರು ನನಗೆ ಒಂದು ಅನ್ಯಾಯ ಆಗಿದೆ ಅಂತಂದರೆ ಒಂದು ಅಸೆಂಬ್ಲಿ ಸೀಟ್ ಕೊಡೋದು ನ್ಯಾಯ ಅಲ್ವಾ? ನಾನು ಕೇಳಿದ ಕಡೆ ಕೊಡ್ಬೇಕಾದ ನ್ಯಾಯ ತಾನೇ? ಇಟ್ ವಾಸ್ ಡಿನೈ. ತಾವು ಮೊನ್ನೆ ಒಂದು ಮಾತು ಹೇಳ್ತಾ ಇದ್ರಿ ವೇದಿಕೆಯಲ್ಲಿ, ಕುಣಿಗಲ್ ಕ್ಷೇತ್ರದಲ್ಲಿ ಕೀಳುಮಟ್ಟದ ರಾಜಕಾರಣ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಯಾವ ರೀತಿ ವಿಶ್ಲೇಷಣೆ ಮಾಡಿದ್ರೆ? ನನಗೇನಿಲ್ಲ, ಅದು ಡಿ ನಾಗರಾಜ್ ಅನ್ನೋರು ಅವರು ಭಾಳ ನೋವಿನಿಂದ ಹೇಳಿದ್ರು, ಕುಣಿಗಲ್ನಲ್ಲಿ ಭಾಳ ಅಸಹ್ಯಕರವಾದ ರಾಜಕಾರಣ ನಡೀತಾ ಇದೆ ಹಾಗೆ ಹೀಗೆ ಅಂತ. ನಾನೂ ಕೂಡ ಈಗ ತಾಲೂಕಿನ ಮೂಲೆ ಮೂಲೆಯಲ್ಲಿ ನಾನು ಕೂಡ ಭೇಟಿ ಕೊಡ್ತಾ ಇದ್ದೀನಿ ಈಗ. ಕುಣಿಗಲ್ ತಾಲೂಕಿನ ಒಟ್ಟಾರೆ ರಾಜಕೀಯ ಹಿಂದಿನ ದಿನಗಳಲ್ಲಿ ಹೇಗೆ ಒಂದು ರೀತಿಯಲ್ಲಿ ಭಾಳ, ಕುಣಿಗಲ್ ತಾಲೂಕು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಬಹಳ ಯಾವತ್ತೂ ಮುಂಚೂಣಿಯಲ್ಲಿರ್ತಾ ಇತ್ತು ಕುಣಿಗಲ್ ತಾಲೂಕಿನ ರಾಜಕಾರಣ. ಇವತ್ತೆಲ್ಲೋ ಒಂದು ಕಡೆ ಆ ಥರ ಇಲ್ಲ ಅನ್ನೋ ಥರ ಜನರ ಭಾವನೆ ಇದೆ ಇದು. ಅದಕ್ಕೆ ನಾನೇನು ಹೇಳಿ ಕರೆ ಕೊಟ್ಟೆ ಅಂದರೆ, ಈ ಥರದ್ದೊಂದು ಭಾವನೆ ಬರ್ತಾ ಇದೆ ಜನಗಳಿಗೆ, ಅದನ್ನ ಸರಿಪಡಿಸ್ಬೇಕು, ಅದು ನಿಮ್ಮ ಜವಾಬ್ದಾರಿ ಇದೆ ಅಂತ. ಯಾವ ರೀತಿ ಭಾವನೆ ಅದು ಹೇಳಿದೆ? ಜನ ರಾಜಕೀಯ ಇಂದಿನ ಗುಣಮಟ್ಟ ಏನಿತ್ತು, ಸ್ಟ್ಯಾಂಡರ್ಡ್ ಏನಿತ್ತು, ಆ ಸ್ಟ್ಯಾಂಡರ್ಡ್ನಲ್ಲಿ ಕುಣಿಗಲ್ ತಾಲೂಕಿನಲ್ಲಿ ಪಾಲಿಟಿಕ್ಸ್ ಇಲ್ಲ ಅಂತ ಹೇಳಿದ್ದೀನಿ. ಸರ್, ಕೊನೆಯದಾಗಿ ಒಟ್ಟಾರೆ 2023 ತಾವು ಅಲ್ಲಿ ಅಭ್ಯರ್ಥಿ ಖಂಡಿತ 100%, 100%, 100 ಭಾಗ, 100 ಭಾಗ ನಾನು ನಿಲ್ಲೋದಂತೂ ಖಚಿತ. ಅದರಲ್ಲಿ ಅನುಮಾನನೇ ಇಟ್ಕೋಬೇಡಿ. ನಾನು ಬಹುತೇಕ ನಾನು ಕಾಂಗ್ರೆಸ್ನಲ್ಲೇ ನಿಲ್ಲಬೇಕು ಅನ್ನೋದು ನನ್ನ ಹೋರಾಟ ಇದೆ, ನಿಲ್ಲಲೇಬೇಕು. ಅದಕ್ಕೋಸ್ಕರನೇ ಪಕ್ಷದ ನಾಯಕರ ಮೇಲೆ ಒತ್ತಡವನ್ನು ತರ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು. ಇವಿಷ್ಟು ಮುದ್ದಹನುಮೇಗೌಡರ ಮಾತುಗಳು. ಅಂದರೆ ಇನ್ನೂ ಒಂದು ವರ್ಷ ಬಾಕಿ ಇದೆ, ಆ ಒಂದು ಟೈಮಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತಾ ಎನ್ನುವಂತೂ ಕೂಡ ಕಾದು ನೋಡಬೇಕಾಗಿದೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್, ಹಬ್ಬಂದಗಳ ಜೊತೆ ಮಂಜುನಾಥ್ ತಾಳ್ಮಾಕಿ ಪಬ್ಲಿಕ್ ಟಿವಿ. ಒಂದು ರೀತಿ ಬಲಿಪಶು ಆದಂತಹ ವ್ಯಕ್ತಿ, ಈ ಸರ್ತಿಯಾದರೂ ಅವ್ರಿಗೆ ನ್ಯಾಯ ಸಿಗುತ್ತಾ ನೋಡೋಣ.